the percussion of the Kutukuram and Giri Mahesh. Even पुस्तक संस्कृतियां उत्कर्ष के ये बगिया पुस्तक बड़े लिए समान संकेत माता आदि प्रकाश देख ಡಾಕ್ಟರ್ ಇನ್ನೆರಡು ಕೃತಿಗಳನ್ನ ಬಿಡುಗಡೆ ಮಾಡಿದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಕೆಲವು ಮಾತುಗಳನ್ನ ಆಡಿದ್ದಾರೆ. ಉಳಿದೆಲ್ಲ ನನ್ನ ಆಪ್ತ ಮಿತ್ರರೇ, ಈ ದಿನ ಗೀತಾ ವಸಂತ ಅವರ ಚೌಕಟ್ಟಿನ ಆಶಯವರು ಬರುವಂತಹ ಕಥಾಸಂದರ್ಭವನ್ನು ಹಾಗೂ ಮಸೀಲ ಅಲಂಕಾರವನ್ನು ಎರಡನ್ನ ಬಿಡುಗಡೆ ಮಾಡುವಂತಹ ಸಂತೋಷದ ಸಂದರ್ಭ ನನಗೆ ಬದುಕಿದ್ದು ಹೇಳಿದ ಪ್ರಕಾಶ ಕಂಬ ತೆಗೆಯುವುದರಿಂದ ಬಹಳ ಆನಂದದಿಂದ ಈ ಕೆಲಸವನ್ನು ನಾನು ಮಾಡಿದ್ದೇನೆ. ಶ್ರೀಮತಿ ಗೀತಾ ವಸಂತ ಅವರ ಮೊದಲ ಕವಿತಾ ಸಂಗ್ರಹ ಪ್ರಕಟವಾಗುವ ಸಂದರ್ಭದಲ್ಲಿ ಆ ಪುಸ್ತಕಕ್ಕೆ ಮುನ್ನುಡಿಯ ರೂಪದಲ್ಲಿ ಕೆಲವು ಮಾತುಗಳನ್ನ ನಾನು ಬರೆದಿದ್ದು ಈಗ ನೆನಪಾಗ್ತಾ ಇದೆ. ಧಾರವಾಡದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಗೀತಾ ಅವರು ಮತ್ತು ಅವರ ಪತಿ ವಸಂತ ಅವರು ಅದನ್ನ ಸಂಪರ್ಕಿಸಿ ಗೀತಾ ಅವರ ಕವಿತಾ ಸಂಗ್ರಹಕ್ಕೆ ಕೆಲವು ಮಾತುಗಳನ್ನ ಮುನ್ನುಡಿ ರೂಪದಲ್ಲಿ ಬರೀಬೇಕು ಅಂತ ಕೇಳಿಕೊಂಡ್ರು. ನೀವು ಕವಿತೆಗಳನ್ನು ಕಳಿಸಿಕೊಡಿ, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳಿದ್ದೆ. ಕವಿತೆಗಳನ್ನು ಅವರು ಕಳಿಸಿಕೊಟ್ರು. ಆ ಪದ್ಯಗಳ ನೋರು ಸೂಕ್ಷ್ಮತೆ ಸಂವೇದನಾಶೀಲತೆ ನನಗೆ ತುಂಬ ಇಷ್ಟ ಆಯಿತು. ಆಗ ಸಂಗ್ರಹದ ಬಗ್ಗೆ ಬಹಳ ಪ್ರೀತಿಯಿಂದ ನಾನು ಕೆಲವು ಮಾತುಗಳನ್ನು ಬರಬೇಕು ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ. ಇವತ್ತು ಯೋಗ ಯೋಗ ಅಂದ್ರೆ ಅದೇ ಲೇಖಕಿಯ ಕಥಾ ಸಂಗ್ರಹವನ್ನ, ಅದು ಮೊಟ್ಟ ಮೊದಲ ಕಥಾ ಸಂಗ್ರಹ, ಅದನ್ನ ಬಿಡುಗಡೆ ಮಾಡುವಂತ ಒಂದು ಸಂದರ್ಭ. ಅದು ನನಗೆ ಮನೆಗೆ ಬಂದಿರೋದು ಕೂಡ ಬಹಳ ಸಂತೋಷದ ವಿಷಯ. ಹಾಗೇನೆ ನಮ್ಮ ಮಿತ್ರರಾದಂತಹ ಅನಂತರಾಮ್ ಅವರ ಮರ್ಪಿಲಾ ಅನ್ನುವಂತ ಬಹಳ ವಿಶಿಷ್ಟವಾದಂತ ಒಂದು ಪುಸ್ತಕ ಇದೆ. ಇದನ್ನ ಪರಿಚಯ ಮಾಡಿಸೋದಕ್ಕೆ ನಾನು ಒಂದು ಉಪಾಯ ಮಾಡ್ತೇನೆ. ನನಗೆ ಬಹಳ ಇಷ್ಟವಾದಂತಹ ಮೂರ್ನಾಲ್ಕು ಉಕ್ತಿಗಳನ್ನ ಓದೋದ್ರ ಮೂಲಕನೇ ಈ ಪುಸ್ತಕದ ಪರಿಚಯ ಬಹಳ ಚೆನ್ನಾಗಿ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಪರ್ವತವಾಣಿ ಗರ್ವ ಪರ್ವ ಅಂತ ಹೇಳಿ ಆ ಶೀರ್ಷಿಕೆಯಲ್ಲಿ ನಾಲ್ಕು ಸಾಲ ಬರೀತಾರೆ ಅನಂತರ. ಅದು ಮರ್ತಿಯ ಅನುವಾದವೋ ಅಥವಾ ಕನ್ನಡದಲ್ಲೇ ಹೊಸ್ತಾಗಿ
ಬರೆಯಲ್ಪಟ್ಟದ್ದು ಅಂತ ಮಟ್ಟಿಗೆ ಅದು ಸಹಜವಾಗಿದೆ. ಪರ್ವತವಾಣಿ ಗರ್ವ ಪರ್ವ ಉನ್ನತ ಹುದ್ದೆಯಲ್ಲಿರುವ ಮೂರ್ಖ ಪರ್ವತದ ತುದಿಯಲ್ಲಿ ನಿಂತಿರುವ ವ್ಯಕ್ತಿಯಂತೆ. ಉನ್ನತ ಹುದ್ದೆಯಲ್ಲಿರುವ ಮೂರ್ಖ ಪರ್ವತದ ತುದಿಯಲ್ಲಿ ನಿಂತಿರುವ ವ್ಯಕ್ತಿಯಂತೆ. ಅವನಿಗೆ ಎಲ್ಲವೂ ಸಣ್ಣದೆಂಬಂತೆ ಕಾಣುತ್ತದೆ, ಆದರೆ ಅವನು ಎಲ್ಲರಿಗೂ ಸಣ್ಣವನಾಗಿ ಕಾಣಿಸುತ್ತಾನೆ. ಇದು ಒಂದು ಉಕ್ತಿ. ಇನ್ನೊಂದು ಕಡೆ ಹೀಗೇನೆ ಎಲ್ಲ ಮೂರು ನಾಲ್ಕು ವಾಕ್ಯಗಳು, ಇದು ಚುಟುಕಾ ಅಂತಲೂ ಹೇಳಿಕ್ ಬರೋದಿಲ್ಲ, ಪದ್ಯ ರೂಪದಲ್ಲೂ ಇಲ್ಲ, ಇದು ಕನ್ನಡದ ಸೊಗಸನ್ನು ತೋರಿಸುವ, ಚುರುಕನ್ನು ತೋರಿಸುವ ಚಾಟುಕ್ತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಈ ತರದ ಇನ್ನೊಂದು ನೋಡ್ತೀವಿ ನೋಡಿ, ಅದೆಷ್ಟು ಆಕರ್ಷಕವಾಗಿದೆ. ಮತ್ತು ಅವ್ರು ಏನು ಬರೀತಾರೋ ಅದಕ್ಕೆ ಶೀರ್ಷಿಕೆ, ಆ ಶೀರ್ಷಿಕೆಗೂ ಒಂದು ಅರ್ಥ ಇದೆ, ಅದರಲ್ಲೂ ಒಂದು ವಿಶೇಷ ಇರುತ್ತೆ. ನೆಲಹಾಳ್ ನಾರಾಯಣ ರಾವ್ ಸೂತ್ರ ಅಂತ ಇನ್ನೊಂದು ಉಕ್ತಿ. ನೆಲಹಾಳ್ ನಾರಾಯಣ ರಾವ್ ಸೂತ್ರ ಏನ್ ನೋಡೋಣ. ಈ ನೆಲಹಾಳ್ ಮಹಾಶಯನ ಸೂತ್ರ, ಎಷ್ಟೇ ಪಿಪ್ಪರ್ಲಾಗ ಹಾಕಿದರು, ಎಷ್ಟೇ ಪಿಪ್ಪರ್ಲಾಗ ಹಾಕಿದರು ನೆಲದಿಂದ ಕೆಳಕ್ಕೆ ನೀವು ಬೀಳುವುದಿಲ್ಲ. ಎಷ್ಟೇ ಪಿಪ್ಪರ್ಲಾಗ ಹಾಕಿದರು ನೆಲದಿಂದ ಕೆಳಕ್ಕೆ ನೀವು ಬೀಳುವುದಿಲ್ಲ. ಪ್ರೇಮಾನಂದ ವಿಲಾಸ ಅಂತ ಇನ್ನೊಂದು ಶೀರ್ಷಿಕೆ, ಪ್ರೇಮಾನಂದ ವಿಲಾಸ ಎರಡು ಸಾಲಷ್ಟೇ. ಪ್ರೇಮ ಮತ್ತು ಹಣಕಾಸಿನ ವಿಚಾರದಲ್ಲಿ, ಪ್ರೇಮ ಮತ್ತು ಹಣಕಾಸಿನ ವಿಚಾರದಲ್ಲಿ ನಾವು ಫಿಗರ್ಗಳೊಂದಿಗೆ ಆಟವಾಡುತ್ತೇವೆ. ನೇಚರ್ ಕಾಲ್ ಸೆಂಟರ್ ಹೂವಾಚ ಅಂತ ಹೇಳಿ ಇನ್ನೊಂದು ಉಕ್ತಿ ಇದೆ. ನೇಚರ್ ಕಾಲ್ ಸೆಂಟರ್ ಹೂವಾಚ, ಕಾಲ್ ಸೆಂಟರ್ ನಮಗೆ ಬಹಳ ಪರಿಚಿತವಾದ ಪದ. ನೇಚರ್ ಕಾಲ್ ಸೆಂಟರ್ ಮಾಡಿದ್ದಾರೆ ಅದನ್ನು, ನೇಚರ್ ಕಾಲ್ ಕಾಲ್ ಸೆಂಟರ್ ಹೂವಾಚ ಅಲ್ಲ, ನೇಚರ್ ಕಾಲ್ ಸೆಂಟರ್ ಹೂವಾಚ. ನಾಲ್ಕನೇ ಸಾಲಿನ ಈ ಉಕ್ತಿಯನ್ನು ಗಮನಿಸಿದರೆ, ಒಂದು ನಿಮಿಷ ಎಂದರೆ, ಒಂದು ನಿಮಿಷ ಎಂದರೆ ಎಷ್ಟು ದೀರ್ಘ ಎನ್ನುವುದು ಟಾಯ್ಲೆಟ್ನಲ್ಲಿ ಯಾವ ಪುಣ್ಯಾತ್ಮ ಕೂತಿದ್ದಾನೆ ಎಂಬುದನ್ನು ಅವಲಂಬಿಸಿದೆ. ಎರಡನೇ ಸಾಲಿನ ಇನ್ನೊಂದು ಉಕ್ತಿ ಹೀಗಿದೆ, ವಂಶಿ ಪ್ರಥಮೋಕ್ತಿ, ವಂಶಿ ಅದನ್ನು ಇನ್ವರ್ಟ್ ಕಾಮಸಲ್ಲಿ ಹಾಕಿದ್ದಾರೆ. ವಂಶ ಗೊತ್ತು ನಮಗೆ, ಇದು ವಂಶಿ, ವಂಶಿ ಪ್ರಥಮೋಕ್ತಿ. ಬ್ರಹ್ಮಚರ್ಯ ವಂಶ ಪಾರಂಪರ್ಯವಾದುದಲ್ಲ, ಬ್ರಹ್ಮಚರ್ಯ ವಂಶ ಪಾರಂಪರ್ಯವಾದುದಲ್ಲ. ಇಡೀ ಪುಸ್ತಕದಲ್ಲಿ ಈ ತರದ ಉಕ್ತಿಗಳು ತುಂಬಿದೆ. ಇದೆಲ್ಲ ಭಾಷೆಯೊಂದಿಗೆ ಕಚಬುಳಿ ಆಡುವಂತಹ ಒಂದು ಆಟದ ಹಾಗೆ ನನಗೆ ಕಾಣಿಸ್ತಾ ಇದೆ. ಅನೇಕ ಸಾರಿ ಇದು ತಮಾಷೆಯ ರೀತಿಯಲ್ಲಿರುತ್ತೆ, ವ್ಯಂಗ್ಯದ ಬಳಕೆ ಇರುತ್ತೆ, ಕೆಲವು ಸಾರಿ ಇದು ಗಂಭೀರವಾದ ಜೀವನ ಚಿಂತನೆಯಾಗಿಯೂ ಕಾಣಿಸುತ್ತೆ. ಹೀಗೆ ಇದನ್ನು ಯಾವುದೇ ಒಂದು ಚೌಕಟ್ಟಿನಲ್ಲಿ ನಿಲ್ಲಿಕ್ಕೆ ಬರೋದಿಲ್ಲ, ಅಷ್ಟು ವಿಸ್ತಾರ ಈ ಬರವಣಿಗೆಯಲ್ಲಿ ಕಾಣಿಸುತ್ತೆ. ಮಾತುಗಳೆಲ್ಲ ಸಣ್ಣ ಸಣ್ಣ ಎರಡು ಮೂರು ವಾಕ್ಯಗಳ ಮಾತು, ಯಾರು ಬೇಕಾದರೂ ಓದ್ಬೋದು, ಯಾವಾಗ ಬೇಕಾದರೂ ಓದ್ಬೋದು, ಯಾರು ಬೇಕಾದರೂ ಓದ್ಬೋದು ಅನ್ನೋದು.